पेट्रोल दर 100 नॉट आउट झाल्याचे निषेध करत सोमवारी गोकाक येथील बसवेश्वर सर्कल येथे केपीसीसी कार्याध्यक्ष सतीश जारकीहोळी यांच्या नेतृत्वाखाली एक वेगळ्या प्रकारे निदर्शने करण्यात आली आहेत. प्रधानमंत्री नरेंद्र मोदी यांचा मुखवटा घातलेल्या व्यक्तीचा सन्मान करून आक्रोश व्यक्त करण्यात आला आहे. पेट्रोल डिझेल दरवाढीचा निषेध करत शुक्रवारपासून 5 दिवस निदर्शने करण्याचा निर्णय घेतलेल्या काँग्रेसकडून बेळगाव जिल्ह्यातही दिननित्य दर कमी करण्याबाबत निदर्शने करण्यात येत आहेत. गोकाक येथे काँग्रेस कार्यकर्त्याला मोदींचा मुखवटा घालून पुष्पहार घालून पेट्रोल पंपापर्यंत आणून त्या मुखवटा घातलेल्या व्यक्तीकडून वाहनात पेट्रोल घालण्याचे दृश्य आकर्षणीय होते. आशीर्वाद से मैंने इस बार पेट्रोल में सेंचुरी मारा है. अगर आपके आशीर्वाद है तो आने वाले दिनों में मैंने डबल सेंचुरी मार के दिखाऊंगा. भाई और बहनों, आपको ये पैसा ज्यादा लगे तो मेरा पक्ष लोग है वो लोग डाल लेंगे. अगर विरोध पक्ष वाले ने ये पैसा ज्यादा होए तो आप लोग गाड़ी सब घर में रखिए और बैलगाड़ी में चलिए. मैंने वादा किया था, यही डिजिटल इंडिया है. सबका साथ सबका विकास. यावेळी केपीसीसी कार्याध्यक्ष सतीश जारकीहोळी यांनी आपला संताप व्यक्त केला आहे. सो इवत्तु नावु पेट्रोल बेले ऐरिके विरोधवागि इडी ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ನಮ್ಮ ಕೆ ಪಿ ಸಿ ಸಿ ನಿರ್ದೇಶನ ಮೇರೆಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಇವತ್ತು ತಾಲೂಕು ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾಳೆ ಕೂಡ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ನಾವು ಇವತ್ತ ಬೆಲೆ ಏರಿಕೆ ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಇವತ್ತು ಯಾವುದೇ ತಡೆ ಇಲ್ಲದೆ ಹಾಗೆ ದಿನ ಪ್ರತಿ ಜಾಸ್ತಿನೇ ಆಗ್ತಾ ಇದೆ. ಇದರಿಂದ ಇಡೀ ದೇಶದ ಜನತೆಗೆ ಕೇವಲ ವಾಹನ ಚಾಲಕರಿಗೆ ಅಷ್ಟೇ, ಇದು ಮಾಲೀಕರಿಗೆ ತೊಂದರೆ ಆಗೋಲ್ಲ. ಡೀಸೆಲ್ ಪೆಟ್ರೋಲ್ ಆದರೆ ಇಡೀ ಎಲ್ಲದಕ್ಕೂ ಎಲ್ಲ ಸೆಕ್ಟರ್ ಕೂಡ ತೊಂದರೆ ಆಗ್ತದೆ. ಇದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಾರದೇ ಇರೋದ್ರಿಂದ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷಗಳು ಭಾಗವಹಿಸೋದು ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಅದರ ಭಾಗವಹಿಸ್ಬೇಕು. ಯಾಕೆ ತೊಂದರೆ ಆಗೋದು ಅವ್ರಿಗೆ, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಕ್ರಿಯವಾಗಿ ಜನರು ಸ್ವಯಂ ಪ್ರೇರಿತ ಭಾಗವಹಿಸಿದ್ರೆ ಇದಕ್ಕಿಂತ ಹೆಚ್ಚು ಒತ್ತಡ ಬರ್ತೈತಿ. ಆವಾಗ ಬಹುಶಃ ಇದನ್ನು ಬೆಲೆ ಕಡಿಮೆ ಮಾಡ್ಬೋದು. ಆ ಹಿನ್ನೆಲೆ ಇವತ್ತು ಗೋಕಾಕದಲ್ಲಿ ಕಾಂಗ್ರೆಸ್ ಬ್ಲಾಕ್ ವತಿಯಿಂದ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅದಕ್ಕಿದು ಜಾಗೃತಿ ಮೂಡಿಸಿದಂತ ನನ್ನ ಭಾವನೆ. ಪೆಟ್ರೋಲ್ ದರ ವಾಢವಿಲ್ಲನೆ ಸಾಮಾನ್ಯ ಜನತೆಯ ಕಿಶಾಲಾ ಕಾತ್ರಿ ಲಾವಲ್ಯಾಚಿ ಬಾಬ್ ಝಾಲಿ ಆಹೆ. ಯಾಮುಳೆ ಸಾಮಾನ್ಯ ಜನತೆಲಾ ತ್ರಾಸ್ ಸಹನ್ ಕರಾವ ಲಾಗತ್ ಆಹೆ. ಯಾವೇಳಿ ಕಾಂಗ್ರೆಸ್ ಕಾರ್ಯಕರ್ತೆ ಉಪಸ್ಥಿತ ಹೋತೆ. ಬ್ಯೂರೋ ರಿಪೋರ್ಟ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.